ಡೈಲಿ ಎಷ್ಟು ಎಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಾವು ಒಂದು ಬಜೆಟ್ನ ಪ್ರಿಪೇರ್ ಮಾಡಬೇಕು. ಬಜೆಟ್ನ ಪ್ರಿಪೇರ್ ಮಾಡಿದ್ರೆ ನಾವು ಡೈಲಿ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಮಂತಿಂದ ಮಂತ್ಗೆ ಇಯರ್ಗೆ ಎಷ್ಟಾಗ್ಬೋದು ಇದೆಲ್ಲ ಗೊತ್ತಾಗಬೇಕಂದ್ರೆ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಆ ಆ್ಯಪ್ ಹೆಸರು ಬಂದ್ಬಿಟ್ಟು ಮನಿ ಲವರ್. ಇಲ್ಲಿ ಮನಿ ಲವರ್ ಅಂದ್ಬಿಟ್ಟು ಟೈಪ್ ಮಾಡಬೇಕು. ಮನಿ ಲವರ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮನಿ ಲವರ್ ಆ್ಯಪು ಡೆವಲಪರ್ಸ್ ಕಾಂಟ್ಯಾಕ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ದೇಶದ ಆ್ಯಪು. ನಿಮಗೆ ಒಂದು ವೇಳೆ ಚೈನಾ ಆ್ಯಪ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ವಿಯೆಟ್ನಾಮ್ ಆ್ಯಪ್ನ ಯೂಸ್ ಮಾಡ್ಬೋದು. ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ಫಸ್ಟು ನೀವು ಅಕೌಂಟ್ಗೆ ಹೋಗಿದ ತಕ್ಷಣ ಜಿಮೇಲ್ ಐ ಡಿ ಕೊಟ್ಟರೆ ಸಾಕು, ಇದು ಲಾಗಿನ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ವ್ಯೂ ಅಪ್ಗ್ರೇಡ್ ಆಪ್ಷನ್ ಅಂದರೆ ನೀವು ಕಾಸು ಕೊಟ್ಬಿಟ್ಟು ಬೇಕಾದರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಮೈ ವ್ಯಾಲೆಟ್ಸ್ ಕಡೆಗೆ ಬಂದರೆ ನೀವು ಓವರಾಲ್ ಅಂದರೆ ನೀವು ಇದು ಈ ಆ್ಯಪ್ನ 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ 4 ತಿಂಗಳದ್ದು ಸೇರಿ ಈ ಅಮೌಂಟ್ ಇಷ್ಟು ಬಂದೈತೆ ಅಂದ್ಬಿಟ್ಟು. ಮತ್ತು ಕ್ಯಾಟಗರೀಸ್ ಅಂದರೆ ನೀವು ಯಾವ್ಯಾವ್ದ್ರ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಬಿಲ್ಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಎಲೆಕ್ಟ್ರಿಸಿಟಿ ಬಿಲ್ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಗ್ಯಾಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಇಂಟರ್ನೆಟ್ ಬಿಲ್ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಫೋನ್ ಬಿಲ್ಲು, ರೆಂಟಲ್ಸ್, ಟೆಲಿವಿಷನ್ ಬಿಲ್, ವಾಟರ್ ಬಿಲ್ಲು, ಬಿಸ್ನೆಸ್ಸು, ಎಜುಕೇಷನು, ಬುಕ್ಸು, ಎಂಟರ್ಟೈನ್ಮೆಂಟು, ಗೇಮ್ಸು, ಮೂವೀಸು, ಫ್ಯಾಮಿಲಿ, ಚಿಲ್ಡ್ರನ್, ಹೋಮ್ ಇಂಪ್ರೂವ್ಮೆಂಟ್, ಈ ರೀತಿ ಯಾವುದ್ರ ಮೇಲೆ ಆದರೆ ಅದ್ರ ಮೇಲೆ ಈ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಅಂತ ಐಕಾನ್ ಅಂತ ಕಾಣಿಸುತ್ತೆ ಅದಕ್ಕೆ ಹೋಗ್ಬಿಟ್ಟು ಮಾಡಿದ್ರೆ ಇಟ್ಸ್ ಆಗೋ. ಮತ್ತು ಕನೆಕ್ಟ್ ಟು ಬ್ಯಾಂಕ್ಸ್, ಕನೆಕ್ಟ್ ಬೇಕಾದ್ರೂ ಮಾಡ್ಬೋದು. ಯಾವ ಬ್ಯಾಂಕ್ ಯಾವುದು ನಿಮ್ಮ ಬ್ಯಾಂಕ್ ಆಗಿರುತ್ತೋ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ಮತ್ತು ಡೆಪ್ಸ್ ಅಂದರೆ ಸಾಲ, ನೀವು ಯಾವ್ಯಾವ್ದ್ರ ಮೇಲೆ ಸಾಲ ಮಾಡಿದ್ದೀರಾ ಅಂದ್ಬಿಟ್ಟು ಈ ರೀತಿ ನೋಟ್ ಮಾಡಿಕೊಂಡ್ರೆ ನಿಮ್ಗೂ ಈಸಿಯಾಗಿ ಸಿಗುತ್ತೆ. ಮತ್ತು ಟೂಲ್ಸ್ ಕಡೆ ಬಂದರೆ ಈ ರೀತಿ ಆಪ್ಷನ್ಸ್ ಇರುತ್ತೆ, ಇದನ್ನು ನೀವು ನೋಡ್ಬೋದು. ಮತ್ತು ಟ್ರಾವೆಲ್ ಮೋಡ್ ಅಂದರೆ ನೀವು ಯಾವುದಾದ್ರೂ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದೀರಾ, ಇಲ್ಲಾಂದರೆ ಔಟ್ ಆಫ್ ಸ್ಟೇಟ್ ಹೋಗ್ತಿದ್ದೀರಾ ಅಂದರೆ ಆ ಸ್ಟೇಟ್ ನೇಮ್ ಹಾಕ್ಬಿಟ್ಟು ಆ ಸ್ಟೇಟಿಂದ ಯಾವಾಗ ಎಂಡಿಂಗ್ ಡೇಟ್ ಅಂತ ಹಾಕ್ಬಿಟ್ಟು ಮತ್ತು ಎಷ್ಟು ರೂಪಾಯಿ ಖರ್ಚು ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಬರೆದ್ಬಿಟ್ಟು ಸೇವ್ ಮಾಡಿದ್ರೆ ಆಯಿತು. ಮತ್ತು ಸ್ಟೋರ್ ಅಂದರೆ ನೀವು ಇದನ್ನು ಪ್ರೀಮಿಯರ್ ಬೇಕಾದರೆ ಪ್ರೀಮಿಯರ್ ತಗೋಬೋದು. ಮತ್ತು ಎಕ್ಸ್ಪ್ಲೋರ್ ಮನಿ ಲವರ್ ಆ್ಯಪ್, ಇದು ಈ ಮನಿ ಲವರ್ ಆ್ಯಪ್ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ನೀವು ನೋಡ್ಬೋದು. ಮತ್ತು ಅಬೌಟ್, ಇದನ್ನು ಫೇಸ್ಬುಕ್ಕಲ್ಲಿನೂ ಒಂದು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ನಾವು ಟ್ವಿಟರಲ್ಲಿ ಫಾಲೋ ಮಾಡ್ಬೋದು, ಗೂಗಲಲ್ಲಿ ಮಾಡ್ಬೋದು. ಮತ್ತು ಇದರಿಂದ ನಾವು ಟ್ರಾನ್ಸ್ಲೇಟ್ ಕೂಡ ಮಾಡ್ಕೋಬೋದು. ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿನೂ ಕೆಲಸ ಮಾಡುತ್ತೆ ಇದು. ಮತ್ತು ಪ್ಲ್ಯಾನಿಂಗ್ ಕಡೆ ಹೋದರೆ ಬಜೆಟ್ಸ್, ಈ ಫೈನಾನ್ಷಿಯಲ್ ಪ್ಲ್ಯಾನ್ ಟು ಬ್ಯಾಲೆನ್ಸ್ ಯುವರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್, ಬಜೆಟ್ ಓನ್ಲಿ ಸಪೋರ್ಟ್ ಬೇಸಿಕ್ ವ್ಯಾಲೆಟ್ ಆ್ಯಂಡ್ ಲಿಂಕ್ಡ್ಇನ್. ಅಂದರೆ ನೀವು ಈ ಒಂದು ತಿಂಗಳಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ರೆ ಅಂದ್ಬಿಟ್ಟು ಬಜೆಟ್ಸ್ ಈ ರೀತಿ ಪ್ಲಸ್ ಅಂತ ಐಕಾನ್ ಒತ್ತಿದ್ರೆ ಸಾಕು, ಯಾವ ಕ್ಯಾಟಗರಿ ಮೇಲೆ ಎಷ್ಟು ಗೋಲ್ ಇಕ್ಕಿದ್ದೀರಾ ಮತ್ತು ಈ ಮಂತು ಎಷ್ಟಾಯಿತು ಅಂದ್ಬಿಟ್ಟು ಬರೆದ್ಬಿಟ್ಟು ಸೇವ್ ಮಾಡ್ಬೋದು. ಮತ್ತು ಈವೆಂಟ್ಸ್, ಕ್ರಿಯೇಟ್ ಆ್ಯನ್ ಈವೆಂಟ್ ಟು ಟ್ರ್ಯಾಕ್ ಆನ್ ಯುವರ್ ಸ್ಪೆಂಡಿಂಗ್ ಡ್ಯೂರಿಂಗ್ ಆ್ಯನ್ ಆ್ಯಕ್ಚುಯಲ್ ಈವೆಂಟ್ ಲೈಕ್ ಟ್ರಾವೆಲಿಂಗ್ ಎಟ್ ವೀಕೆಂಡ್ಸ್. ವೀಕೆಂಡ್ಸಲ್ಲಿ ನೀವು ಯಾವ್ಯಾವ್ದು ಕಡೆ ಟ್ರಾವೆಲ್ ಮಾಡಿದ್ರೆ ಅಂದ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಐಕಾನ್ ಕಾಣಿಸುತ್ತೆ, ಅದನ್ನು ಒತ್ತಿಬಿಟ್ಟು ನೇಮ್ ಬರೆದ್ಬಿಟ್ಟು ಎಂಡಿಂಗ್ ಡೇಟ್ ಬರೆದ್ಬಿಟ್ಟು ಎಷ್ಟು ರೂಪಾಯಿ ಖರ್ಚು ಇಕ್ಕಿದ್ದೀರಾ ಅಂದ್ಬಿಟ್ಟು ಬರೆದ್ಬಿಟ್ಟು ಸೇವ್ ಮಾಡಿದ್ರೆ ಆಯಿತು. ಮತ್ತು ರೆಕರಿಂಗ್ ಟ್ರಾನ್ಸಾಕ್ಷನ್, ಕ್ರಿಯೇಟ್ ರೆಕರಿಂಗ್ ಟ್ರಾನ್ಸಾಕ್ಷನ್ ದಟ್ ವಿಲ್ ಬಿ ಆಟೋಮೆಟಿಕ್ಲಿ ಆ್ಯಡೆಡ್ ಇನ್ ಫ್ಯೂಚರ್.
ಮತ್ತು ಯಾವುದಾದ್ರು ಚಿಕ್ಕ ಚಿಕ್ಕ ಅಮೌಂಟನ್ನ ನೀವು ಖರ್ಚು ಮಾಡಿದಿರೋ ಅದನ್ನೆಲ್ಲ ಬರೆದ್ಬಿಟ್ಟು ಇಲ್ಲಿ ಸೇವ್ ಮಾಡ್ಬೋದು. ಮತ್ತು ಬಿಲ್ಸ್, ಮಾನಿಟರ್ ಯುವರ್ ರಿಪೀಟೇಟಿವ್ ಬಿಲ್ಸ್ ಸಚ್ ಆಸ್ ಎಲೆಕ್ಟ್ರಿಸಿಟಿ, ರೆಂಟ್, ಇಂಟರ್ನೆಟ್, ಸಬ್ಸ್ಕ್ರಿಪ್ಷನ್. ಮತ್ತು ಯಾವ್ಯಾವ ಬಿಲ್ ಮೇಲೆ ನೀವು ಖರ್ಚು ಮಾಡ್ತಾಯಿದ್ದೀರ ಅಂದರೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅದನ್ನು ನೀವು ಪಡೆದ್ಬಿಟ್ಟು ಇಲ್ಲಿ ಸೇವ್ ಮಾಡ್ಬೋದು. ಮತ್ತು ಇದು ಪ್ಲಸ್ ಅಂತ ಐಕಾನ್ ಅಂದರೆ ನೀವು ಎಷ್ಟು ರೂಪಾಯಿ ಖರ್ಚಿಕ್ಕಿದ್ದೀರಾ ಒಂದೊಂದು ದಿನಕ್ಕೂ ಇಲ್ಲಿ ಪಡೆದ್ರೆ ನಿಮಗೆ ಈಸಿ ಆಗುತ್ತೆ. ಸೆಲೆಕ್ಟ್ ಕ್ಯಾಟಗರಿ ಅಂದರೆ ಈ ರೀತಿ ಆವಾಗಲೇನು ಅಷ್ಟನ್ನಲ್ಲ ಅದು ಫುಡ್ ಮೇಲೆ ಮಾಡ್ತಾಯಿದ್ರೆ ಫುಡ್ ಮೇಲೆ ಬರೀಬೋದು. ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ತಿನ್ನಬೇಕಂದ್ರೆ ಆ ಬಿಲ್ಲನ್ನು ಸಹ ನಾವು ಬರೀಬೋದು. ಮತ್ತು ರಿಪೋರ್ಟ್, ರಿಪೋರ್ಟ್ ಅಂದರೆ ನಾನು 5 ತಿಂಗಳಿಂದ ಯೂಸ್ ಮಾಡಿದ್ದೀನಿ ಅದನ್ನು ಓವರಾಲ್ ಎಷ್ಟು ರಿಪೋರ್ಟ್ ಬಂದೈತೆ ಅಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ನೋಡಿಸ್ತಾ ಇದೆ. ಮತ್ತು ಟ್ರಾನ್ಸಾಕ್ಷನ್ಸ್ ಕಡೆ ನೋಡಬೇಕಂದ್ರೆ ನಾನಿದು ಜಾನ್ವರಿ 2021ಇಂದ ಯೂಸ್ ಮಾಡ್ತಾಯಿದ್ದೀನಿ. ಜಾನ್ವರಿ 2021ನಲ್ಲಿ ನಾನು 505 ರೂಪಾಯಿ ಖರ್ಚು ಮಾಡಿದ್ದೀನಿ. ಮತ್ತು ಫೆಬ್ರವರಿಯಲ್ಲಿ ನೋಡಿದ್ರೆ ತುಂಬ ಜಾಸ್ತಿ 11,410 ರೂಪಾಯಿ. ಮತ್ತು ಫೆಬ್ರವರಿಯಿಂದ ಮಾರ್ಚಿಗೆ ಕಂಪೇರ್ ಮಾಡಬೇಕಂದ್ರೆ ತುಂಬ ಕಮ್ಮಿ ಖರ್ಚು ಮಾಡಿದ್ದೀನಿ ಮಾರ್ಚಲ್ಲಿ. ಮತ್ತು ಮಾರ್ಚಿಂದ ಏಪ್ರಿಲ್ಗೆ ನೋಡಬೇಕಂದ್ರೆ ಅದಕ್ಕಿಂತ ಕಮ್ಮಿ ನಾನು ಯೂಸ್ ಮಾಡಿದ್ದೀನಿ ಈ ರೀತಿ ಏಪ್ರಿಲಲ್ಲಿ. ಮತ್ತು ಏಪ್ರಿಲಿಂದ ಮೇಗೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ತೀರಾ ಕಡಿಮೆ, 5 ರೂಪಾಯಿ ಅಷ್ಟೇ. ಮತ್ತು ಈ ಮಂತಲ್ಲಿ ಬರೀ 57 ರೂಪಾಯಿ ಖರ್ಚು ಮಾಡಿದ್ದೀನಿ. ಮೇಗಿಂದ ಜೂನಲ್ಲೇ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಮೌಂಟ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.